ಸ್ನೇಹಿತರೆ, 2011 ಸಮಯದಲ್ಲಿ ಸೈರಾ ಪರ್ವಿನ್ ಎಂಬ 24 ವರ್ಷದ ಪಾಕಿಸ್ತಾನಿ ಹುಡುಗಿ ಕ್ಯಾನ್ಸರ್ನಿಂದ ಸತ್ತು ಹೋಗ್ತಾಳೆ. ಈಕೆ ಇದ್ದಿದ್ದು ಪಂಜಾಬ್ನ ಪಶ್ಚಿಮ ಅಂಚಿನಲ್ಲಿರುವ ಮರುಭೂಮಿಯ ಪಟ್ಟಣವಾದ ಪಾಕಿಸ್ತಾನದ ಸರ್ಗೋದಾದಲ್ಲಿ. ಕ್ಯಾನ್ಸರ್ನಿಂದ ಸತ್ತ ಸೈರಾನನ್ನು ಅವಳ ಸಂಬಂಧಿಕರೆಲ್ಲ ಸೇರಿ ಅಲ್ಲಿರುವ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಎಲ್ಲ ಕಾರ್ಯಗಳನ್ನು ಮುಗಿಸಿ ನಂತರ ಸೈರಾನನ್ನು ಅಲ್ಲಿಯೇ ಸಮಾಧಿ ಮಾಡಿ ಎಲ್ಲರೂ ಹೊರಡುತ್ತಾರೆ. ಸತ್ತು ಹೋದ ಸೈರಾ ಎಂದರೆ ಆಕೆಯ ಅಣ್ಣನಾದ ಹುಸೇನ್ ಎಂಬಾತನಿಗೆ ತುಂಬ ಪ್ರೀತಿ. ಅವಳ ಸಾವಿನಿಂದ ತುಂಬ ನೊಂದು ಹೋಗಿದ್ದ ಆತ ರಾತ್ರಿ ಕಳೆದು ಬೆಳಗ್ಗೆಯಾದ ಕೂಡಲೇ ನನ್ನ ತಂಗಿಯ ಸಮಾಧಿಯನ್ನು ನೋಡಬೇಕೆಂದು ಪುನಃ ಸ್ಮಶಾನಕ್ಕೆ ಹೋಗ್ತಾನೆ. ಹೋಗಿ ನೋಡಿದರೆ ಸಮಾಧಿ ಮಾಡಿದ್ದ ಜಾಗದಲ್ಲಿದ್ದ ಮಣ್ಣು ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುವುದನ್ನು ಗಮನಿಸ್ತಾನೆ. ಇಲ್ಲಿ ಏನು ನಡೆದಿದೆ ಎಂಬ ಅನುಮಾನ ಅವನಿಗೆ ಶುರುವಾಗುತ್ತೆ. ನಂತರ ಅಲ್ಲಿದ್ದ ಊರ ಜನರನ್ನು ಕರೆದು ತನ್ನ ಅನುಮಾನವನ್ನು ಅವರಿಗೆ ಹೇಳಿ ಅದನ್ನು ಬಗೆಹರಿಸಿಕೊಳ್ಳಲು ಪುನಃ ಸಮಾಧಿಯನ್ನು ಅಗಿತಾನೆ. ಅಗೆದು ನೋಡಿದರೆ ನಿನ್ನೆ ತಾನೇ ಸಮಾಧಿ ಮಾಡಿದ್ದ ಸೈರಾನ ಶವ ಅಲ್ಲಿರುವುದೇ ಇಲ್ಲ. ಇದನ್ನು ನೋಡಿ ಗಾಬರಿಯಾದ ಹುಸೇನ್ ಪೊಲೀಸರನ್ನು ಕರೆಸ್ತಾನೆ. ಊರ ಜನರೆಲ್ಲ ಅಲ್ಲಿ ಸೇರ್ತಾರೆ. ಸೈರಾನ ಸಂಬಂಧಿಕರು ಜೋರಾಗಿ ಅಳಲು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಊರಿನ ಕೆಲ ಜನರು ಪೊಲೀಸರಿಗೆ ಹೀಗೆ ಹೇಳ್ತಾರೆ, ಈ ಕೆಲಸವನ್ನು ಹೊರಗಿನವರು ಮಾಡಿಲ್ಲ, ನಮ್ಮ ಊರಿನವರೇ ಯಾರೂ ಮಾಡಿರಬೇಕು. ನಮ್ಮ ಊರಲ್ಲಿರುವ 31 ವರ್ಷದ ಆರಿಫ್ ಹಾಗೂ 35 ವರ್ಷದ ಫರ್ಮನ್ ಎಂಬ ಅಲಿ ಬ್ರದರ್ಸ್ ಆಗಾಗ ಸ್ಮಶಾನದ ಕಡೆ ಓಡಾಡಿರುವುದನ್ನು ಕೆಲವರು ನೋಡಿದ್ದಾರೆ. ಅವರ ಮನೆಯಲ್ಲಿ ಆಗಾಗ ಒಂದು ರೀತಿಯ ವಾಸನೆ ಬರುತ್ತೆ, ಅವರನ್ನು ನೀವು ವಿಚಾರಿಸಬೇಕು ಎಂದು ಹೇಳ್ತಾರೆ. ಇದನ್ನು ಕೇಳಿದ ಪೊಲೀಸ್ ಮುಖ್ಯಸ್ಥನಾಗಿದ್ದ ಅಮೀರ್ ಅಬ್ದುಲ್ಲಾ ಕೂಡಲೇ ಒಂದು ಟೀಮ್ ಮಾಡಿಕೊಂಡು ಆ ಬ್ರದರ್ಸ್ ಇದ್ದ ಮನೆಗೆ ನುಗ್ತಾರೆ. ಹೋದ ಕೂಡಲೇ ಅವರಿಗೆ ಸಿಗೋದು ಆರಿಫ್ ಹಾಗೂ ಅವನ ಅಂಗವಿಕಲೆಯಾಗಿದ್ದ ತಂಗಿ ನುಸ್ರತ್. ಆದರೆ ಅವರಿಗೆ ಫರ್ಮನ್ ಎಲ್ಲಿಯೂ ಸಿಗೋದಿಲ್ಲ. ನಂತರ ಅವರು ಆರಿಫ್ನನ್ನು ವಿಚಾರಿಸಲು ಶುರು ಮಾಡ್ತಾರೆ. ಆದರೆ ಅವರಿಗೆ ಆ ಮನೆಯಲ್ಲಿ ಇರಲು ಆಗುತ್ತಿರುವುದಿಲ್ಲ, ಏಕೆಂದರೆ ಮನೆಯ ಅಡುಗೆ ಮನೆಯಿಂದ ಕೆಟ್ಟ ವಾಸನೆ ಬರುತ್ತಿರುತ್ತೆ. ಆಗ ಅವರು ಅದೇನೆಂದು ನೋಡಲು ಹೋಗ್ತಾರೆ. ಹೋಗಿ ನೋಡಿದರೆ ಭಯಾನಕ ದೃಶ್ಯ ಅವರ ಮುಂದೆ ಇರುತ್ತೆ. ಅದೇನೆಂದರೆ ಆ ಅಡುಗೆ ಮನೆಯಲ್ಲಿ ಒಬ್ಬ ಹುಡುಗನ ಕತ್ತರಿಸಿದ ತಲೆ ಅವರಿಗೆ ಕಾಣುತ್ತೆ. ಅಲ್ಲಿದ್ದ ಅಡುಗೆ ಪಾತ್ರೆಯಲ್ಲಿ ಮಾನವನ ಮಾಂಸ ಬೇಯುತ್ತಿರುತ್ತೆ. ಇದರ ಕೆಟ್ಟ ವಾಸನೆಯೇ ಅವರಿಗೆ ಬರೋದು. ಈ ವಿಷಯ ತಿಳಿಯುವ ಪೊಲೀಸರಿಗೇನೆ ದೊಡ್ಡ ಶಾಕ್ ಆಗುತ್ತೆ. ನಂತರ ಅವರಿಗೆ ತಿಳಿಯುತ್ತೆ ಇವರೇ ಸೈರಾ ಶವವನ್ನು ಕೂಡ ಏನು ಮಾಡಿದ್ದಾರೆ ಎಂದು. ಆಗ ಅವರು ಸ್ಮಶಾನದಲ್ಲಿದ್ದ ಸೈರಾ ಶವ ಎಲ್ಲಿ ಎಂದು ಕೇಳ್ತಾರೆ. ಆದರೆ ಅದಕ್ಕೆ ಆರಿಫ್ ಏನು ಕೂಡ ಹೇಳುವುದಿಲ್ಲ. ಆದರೆ ಅವನ ಕಣ್ಣು ಮಂಚದ ಕೆಳಗೆ ಹೋಗಿದ್ದನ್ನು ಪೊಲೀಸರು ಗಮನಿಸ್ತಾರೆ. ಆಗ ಮಂಚದ ಕೆಳಗೆ ಅವರು ಚೆಕ್ ಮಾಡಿದಾಗ ಒಂದು ದೊಡ್ಡ ಕವರ್ ಕಾಣುತ್ತೆ. ಅದರ ಒಳಗೆ ಇದ್ದಿದ್ದೆ ಸೈರಾನ ಶವ. ಅವಳ ಶವದಲ್ಲಿ ಕೆಲ ಭಾಗಗಳು ಕಾಣೆಯಾಗಿರುತ್ತವೆ. ಆ ಭಾಗಗಳೇ ಪಾತ್ರೆಯಲ್ಲಿ ಬೇಯುತ್ತಿದ್ದು. ಆಗ ಕೂಡಲೇ ಆರಿಫ್ನನ್ನು ಅರೆಸ್ಟ್ ಮಾಡ್ತಾರೆ. ಫರ್ಮನ್ನನ್ನು ಹಿಡಿಯುವ ಕೆಲಸ ಶುರು ಮಾಡ್ತಾರೆ. ಆದರೆ ಅವರಿಗೆ ಫರ್ಮನ್ ಎಲ್ಲಿಯೂ ಸಿಗುವುದೇ ಇಲ್ಲ. ಆರಿಫ್ನನ್ನು ವರ್ಕ್ ಮಾಡುವ ಪೊಲೀಸರು ಫರ್ಮನ್ ಎಲ್ಲಿ ಎಂದು ಕೇಳ್ತಾರೆ. ಆಗ ಆರಿಫ್ ಕೊನೆಗೂ ಬಾಯಿ ಬಿಡ್ತಾನೆ. ಸ್ನೇಹಿತರೆ, ಫರ್ಮನ್ ಮತ್ತೊಂದು ಮನೆಯಲ್ಲಿರ್ತಾನೆ. ಯಾರು ಕೂಡ ವಾಸವಿರದ ಆ ಮನೆಯೂ ಕೂಡ ಇವರಿಗೇನೇ ಸೇರಿದ್ದು. ಆತ ಅಲ್ಲಿದ್ದಾನೆ ಎಂದು ತಿಳಿದ ಪೊಲೀಸರು ಅಲ್ಲಿಗೋಗ್ತಾರೆ. ಅಲ್ಲಿದ್ದ ಫರ್ಮನ್ನನ್ನು ಹಿಡಿದು ಅರೆಸ್ಟ್ ಮಾಡ್ತಾರೆ. ನಂತರ ಆ ಮನೆಯನ್ನು ಕೂಡ ಚೆಕ್ ಮಾಡಿದಾಗ ಪೊಲೀಸರಿಗೆ ಮನುಷ್ಯರ ಕೆಲವು ಮೂಳೆಗಳು ಪತ್ತೆಯಾಗುತ್ತೆ. ಇದನ್ನೆಲ್ಲ ನೋಡಿದ ಪೊಲೀಸರು ಈ ಇಬ್ಬರು ನಾರ್ಮಲ್ ವ್ಯಕ್ತಿಗಳಲ್ಲ, ಸೈಕೋಗಳು ಎಂದು ಅವರು ಮುಚ್ಚಿಟ್ಟುಕೊಂಡಿರುವ ಸತ್ಯವನ್ನೆಲ್ಲ ಹೊರ ತೆಗೆಸುವ ಕೆಲಸವನ್ನು ಶುರು ಮಾಡ್ತಾರೆ. ಅವರಿಂದ ತಿಳಿಯುವ ಭಯಾನಕ ಸತ್ಯವೇ ಈ ಇಬ್ಬರು ಅಣ್ಣ ತಮ್ಮ ಸ್ಮಶಾನದಲ್ಲಿ ಹೂತಾಕುವ ಹೆಣಗಳನ್ನು ತಂದು ಅದನ್ನು ಬೇಯಿಸಿ ತಿನ್ನುತ್ತಿದ್ದರು. ಅದನ್ನೇ ತಿನ್ನಲು ತನ್ನ ತಂಗಿಗೂ ಕೂಡ ಕೊಡುತ್ತಿದ್ದರು. ಸ್ನೇಹಿತರೆ, ಇವರ ಅಂಗವಿಕಲೆ ತಂಗಿಯಾಗಿದ್ದ ನುಸ್ರತ್ ಮೆಂಟಲಿ ಸ್ಟೇಬಲ್ ಇಲ್ಲದ ಹುಡುಗಿ. ಅವರೇನೇ ಮಾಡಿದರು ಈಕೆಗೆ ಗೊತ್ತಾಗುತ್ತಿರುವುದಿಲ್ಲ. ಅದು ಮನುಷ್ಯರ ಮಾಂಸವೆಂದು ಕೂಡ ತಿಳಿಯದೆ ಅದನ್ನೇ ತಿನ್ನುತ್ತಿದ್ದಳು. ಇವರದು ಕಡು ಬಡತನದ ಕುಟುಂಬ. ಮನೆಯನ್ನು ಇವರು ಎಷ್ಟು ಕೊಳಕಾಗಿ ಇಟ್ಟುಕೊಂಡಿರುತ್ತಾರೆ ಎಂದರೆ ಊಟ ತಿಂದ ತಟ್ಟೆಯನ್ನು ಕೂಡ ಇವರು ತೊಳೆಯುತ್ತಿರುವುದಿಲ್ಲ. ಇವರ ಮನೆಯ ಪರಿಸ್ಥಿತಿ ಈ ರೀತಿಯಾಗಲು ಮತ್ತೊಂದು ಕಾರಣವಿದೆ. ಸ್ನೇಹಿತರೆ, ಈ ಆರಿಫ್ ಹಾಗೂ ಫರ್ಮನ್ ಇಬ್ಬರಿಗೂ ಮದುವೆಯಾಗಿತ್ತು, ಹೆಂಡತಿ ಮಕ್ಕಳಿದ್ದರು. ಆದರೆ ಇವರು ಯಾವ ಕೆಲಸವನ್ನು ಕೂಡ ಮಾಡುತ್ತಿರುವುದಿಲ್ಲ. ಇದೇ ಕಾರಣದಿಂದ ಅವರ ಹೆಂಡತಿಯರು ತಮ್ಮ ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಹೊರಟೋಗ್ತಾರೆ. ಮನೆಯಲ್ಲಿ ಕಷ್ಟ ಶುರುವಾಗುತ್ತೆ, ಊಟಕ್ಕೆ ಕಷ್ಟವಾಗುತ್ತೆ,
ಆಗ ಇವರು ಸ್ಮಶಾನದಲ್ಲಿರುವ ಹೆಣಗಳನ್ನು ಯಾರಿಗೂ ಗೊತ್ತಾಗದಂತೆ ಎಳೆದುಕೊಂಡು ಬಂದು ಅಡಿಗೆ ಮಾಡಲು ಶುರು ಮಾಡ್ತಾರೆ. ಅದನ್ನೇ ತಿನ್ನುತ್ತಾರೆ. ಇದನ್ನು ಇವರು 2-3 ವರ್ಷದವರೆಗೂ ಮಾಡುತ್ತಲೇ ಇದ್ದಾರೆ. ಒಟ್ಟು 100ಕ್ಕಿಂತ ಹೆಚ್ಚು ಹೆಣಗಳನ್ನು ಬೇಯಿಸಿ ತಿಂದಿದ್ದಾರೆ ಎಂದು ಪೊಲೀಸರಿಗೆ ಗೊತ್ತಾಗಿ ಆ ಸ್ಮಶಾನವನ್ನು ಅಗೆಸ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ, ಸ್ಮಶಾನದ ಯಾವ ಜಾಗದಲ್ಲಿಯೂ ಹೆಣಗಳೇ ಇಲ್ಲವೆಂದು. ನಾವು ಊಟಕ್ಕಾಗಿ ಈ ಕೆಲಸ ಮಾಡಿದೋ ಎಂಬ ಕಾರಣವನ್ನು ಆರಿಫ್ ಹೇಳಿದಾಗ ಫರ್ಮನ್ ಮತ್ತೊಂದು ಕಥೆಯೇ ಹೇಳ್ತಾನೆ. ಅದೇನೆಂದರೆ, ಒಮ್ಮೆ ನಮಗೆ ಮಾಟ ಮಾಡುವ ವ್ಯಕ್ತಿಯ ಪರಿಚಯವಾಯಿತು. ದುಡ್ಡಿಗಾಗಿ ನಾವು ಅವನಿಗೆ 1-2 ಹೆಣಗಳನ್ನು ಸ್ಮಶಾನದಿಂದ ಎತ್ತಿಕೊಟ್ಟಿದ್ದು. ಅವನ ಜೊತೆಯೇ ಕೆಲ ದಿನಗಳವರೆಗೂ ಇದ್ದು ಆತನೂ ಕೂಡ ನರಭಕ್ಷಕನೇ. ಅವನೇ ನಮಗೆ ಮನುಷ್ಯನ ಮಾಂಸದ ಊಟವನ್ನು ಕೊಟ್ಟಿದ್ದು. ಅವನೇ ನಮಗೆ ಇದನ್ನೆಲ್ಲ ಅಭ್ಯಾಸ ಮಾಡಿಸಿದ್ದು. ಈ ಅಭ್ಯಾಸವನ್ನು ಬಿಡಲಾಗದ ನಾವು ಮುಂದುವರಿಸಿಕೊಂಡು ಹೋದು ಎಂಬ ಕಾರಣ ಫರ್ಮನ್ ಹೇಳ್ತಾನೆ. ಆದರೆ ಪೊಲೀಸರಿಗೆ ಆ ಮಾಟ ಮಾಡುವ ಮಾಂತ್ರಿಕ ಯಾರು ಎಂಬುದು ತಿಳಿಯುವುದೇ ಇಲ್ಲ. ಅವನ ಹೆಸರು ಕೂಡ ಅವರಿಬ್ಬರಿಗೂ ಗೊತ್ತಿರಲ್ಲ. ಸ್ನೇಹಿತರೆ, ಆ ಮಾಟ ಮಾಡುವ ವ್ಯಕ್ತಿ ಇವರಿಬ್ಬರಿಗೂ ಒಂದು ಮಾತು ಹೇಳಿರ್ತಾನೆ, ಅಶುದ್ಧ ಮಾನವನ ಮಾಂಸವನ್ನು ತಿಂದರೆ ನೀವು ಶುದ್ಧರಾಗ್ತೀರಿ ಎಂಬ ಮಾತು ಅದಾಗಿರುತ್ತೆ. ಆ ಮಾತನ್ನು ಇವರು ನಂಬಿರ್ತಾರೆ. ಆಗ ಪೊಲೀಸರು ಅಂದುಕೊಳ್ತಾರೆ, ಈ ಇಬ್ಬರು ಸೈಕೋಗಳಲ್ಲ, ಹುಚ್ಚರೂ ಅಲ್ಲ, ಮೂರ್ಖರು ಎಂದು. ಇಷ್ಟೆಲ್ಲ ಸಾಕ್ಷಿಗಳನ್ನು ಇಟ್ಟುಕೊಂಡು ಕೋರ್ಟ್ಗೆ ಇವರನ್ನು ಒಪ್ಪಿಸ್ತಾರೆ. ಅವರ ಪರ ವಾದ ಮಾಡುವ ವಕೀಲ ಹೇಳುವುದೇನೆಂದರೆ, ಇವರು ಯಾರನ್ನು ಕೂಡ ಕೊಂದು ತಿಂದಿಲ್ಲ, ಮೊದಲೇ ಸತ್ತಿದ್ದ ಜನರನ್ನು ಇವರು ತಿಂದಿರುವುದು. ಎಷ್ಟು ಅಘೋರಿಗಳು, ಕೆಲವು ಪಂಥದ ಜನರು ಈ ಕೆಲಸ ಮಾಡುತ್ತಾರೆ, ಅವರಿಗಿಲ್ಲದ ಶಿಕ್ಷೆ ಇವರಿಗ್ಯಾಕೆ, ಇವರನ್ನು ಕ್ಷಮಿಸಿ ಬಿಡುಗಡೆ ಮಾಡಬೇಕು ಎಂದು ಹೇಳ್ತಾನೆ. ಈ ಮಾತನ್ನು ಕೇಳುವ ಕೋರ್ಟ್ ಹೇಳುವುದೇನೆಂದರೆ, ತಮ್ಮ ಕುಟುಂಬದ ಸತ್ತ ವ್ಯಕ್ತಿಗಳನ್ನು ಯಾರಿಗೂ ಗೊತ್ತಾಗದಂತೆ ಎಳೆದುಕೊಂಡು ಹೋಗಿ ತಿನ್ನೋದು ಕ್ಷಮಿಸಲಾಗದ ತಪ್ಪು. ಅದಲ್ಲದೆ ಊರ ಸ್ಮಶಾನವನ್ನು ಇವರು ಅಪವಿತ್ರ ಮಾಡಿದ್ದಾರೆ. ಇವರನ್ನು ಕ್ಷಮಿಸಿದರೆ ಈ ಕೆಲಸ ಮುಂದುವರಿಯಬಹುದು, ಬೇರೆಯವರು ಕೂಡ ಈ ಕೆಲಸವನ್ನು ಮುಂದುವರಿಸಬಹುದು. ಅದಲ್ಲದೆ ಇವರನ್ನು ಕ್ಷಮಿಸಲು ಇವರು ಹುಚ್ಚರಲ್ಲ, ನಾವು ಮಾಡುತ್ತಿರುವುದು ತಪ್ಪು ಎಂದು ತಿಳಿದಿದ್ದವರು. ಹಾಗಾಗಿ ಇವರಿಗೆ 12 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸ್ತಾರೆ. ಸ್ನೇಹಿತರೆ, ಒಂದು ಆರ್ಟಿಕಲ್ನಲ್ಲಿ ಹೇಳಿರುವುದು, ಯಾವಾಗ ಈ ಇಬ್ಬರಿಗೂ ಶಿಕ್ಷೆಯಾಯಿತು ಆ ದಿನವೇ ಇವರ ತಂಗಿಯಾಗಿದ್ದ ನುಸ್ರತ್ ನೀರಿನಲ್ಲಿ ಮುಳುಗಿ ಸತ್ತು ಹೋದಳು ಎಂದು. ಆದರೆ ಇದು ಸತ್ಯವೆಂದು ಸರಿಯಾಗಿ ತಿಳಿದಿಲ್ಲ. 12 ವರ್ಷದ ನಂತರ ರಿಲೀಸ್ ಆಗುವ ಇವರು ಪೊಲೀಸರಿಗೆ ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, ಇನ್ನು ಮುಂದೆ ನಮ್ಮಿಂದ ಇಂತಹ ಭೀಕರ ಘಟನೆಗಳು ಪುನಃ ನಡೆಯುವುದಿಲ್ಲವೆಂದು. ಈ ರೀತಿ ಹೊರಬರುವ ಅವರಿಬ್ಬರು ತಮ್ಮ ಹೆಸರನ್ನು ಬದಲಿಸಿಕೊಳ್ತಾರೆ. ಆಗಿನಿಂದ ಇವರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಈಗ ಈ ಬ್ರದರ್ಸ್ ಎಲ್ಲಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂಬುದಕ್ಕೂ ಯಾವುದೇ ಮಾಹಿತಿ ಇಲ್ಲ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ತುಂಬ ವಿಚಿತ್ರವಾದ ವಿಕೃತ ಮನಸ್ಸಿರುವ ಜನಗಳಿರ್ತಾರೆ. ಅವರು ನಮ್ಮ ಕಣ್ಣ ಮುಂದೆಯೇ ಓಡಾಡುತ್ತಿದ್ದರು, ಅವರ ಬಗ್ಗೆ ನಮಗೆ ಏನು ಕೂಡ ಗೊತ್ತಾಗುವುದಿಲ್ಲ. ಅಂಥವರ ಮೇಲೆ ಸ್ವಲ್ಪ ಗಮನವಿರಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡುತ್ತಿರುವೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.